ಜೈ ಭೀಮ್ ಭೀಮಾ ಟಿವಿ ಜನಪರ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸಾಧನೆಯ ಹಾದಿಯಲ್ಲಿ ಸಾಧನೆ ಮಾಡಿದಂತಹ ಹಲವಾರು ಮಹನೀಯರನ್ನು ನಾವೀಗಾಗಲೇ ಈ ಕಾರ್ಯಕ್ರಮದ ಮುಖಾಂತರ ಪರಿಚಯ ಮಾಡಿಸ್ತಾ ಇದ್ದೀವಿ. ಇವತ್ತು ನಮ್ಮೊಂದಿಗಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದಂತಹ ಅಭಿಷೇಕ್ ನಾಯ್ಡು ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ನಮಸ್ಕಾರ ಅಭಿಷೇಕ್ ನಾಯ್ಡು ಅವರೇ, ನಿಮ್ಮನ್ನು ನೋಡಿದ್ರೆ ಪರಿಪೂರ್ಣವಾಗಿ ತುಂಬಿದಂಗೆ ಕಾಣ್ತಾ ಇದೆ. ಯಾಕಂದರೆ ನಿಮ್ಮ ಗಾತ್ರ ನೋಡಿ ನಾನು ಮಾತಾಡ್ತಾ ಇಲ್ಲ, ನಿಮ್ಮ ಮುಖದಲ್ಲಿ ಆ ವರ್ಚಸ್ ಕಾಣ್ತಾ ಇದೆ. ಕಾರಣ ಏನಂದರೆ ಬಿ ಜೆ ಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಯುವ ಮೋರ್ಚಾ ಸದಸ್ಯರಾಗಿದ್ದೀರಾ. ಹಲವಾರು ಜವಾಬ್ದಾರಿಗಳನ್ನು ನಿಮ್ಮದೇ ಆದಂಥ ರೀತಿ ನೀತಿಗಳಲ್ಲಿ ತೊಗೊಂಡೋಗಬೇಕಾಗಿರುತ್ತೆ, ಜವಾಬ್ದಾರಿಯುತವಾದಂಥ ಸ್ಥಾನ. ಅದ್ರ ಜೊತೆಗೆ ನಾನು ನಿಮ್ಮನ್ನು ಮೊದಲಿಗೆ ಕೇಳಬಯಸೋದೇನೆಂದರೆ ನೀವು ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿ? ನಾನು ಹುಟ್ಟಿದ್ದು ಆಂಧ್ರ ಪ್ರದೇಶದ ಚಿತ್ತೂರಲ್ಲಿ. ಆದರೆ ನಾನು ಎರಡನೇ ಕ್ಲಾಸಿಂದ ಬೆಂಗಳೂರಲ್ಲೇ ಇದ್ದೀನಿ. ಹುಟ್ಟಿದ್ದೆಲ್ಲ ಆಂಧ್ರದಲ್ಲಿ, ಓದಿದ್ದೆಲ್ಲ ಎರಡನೇ ಕ್ಲಾಸಿಂದ ಬೆಂಗಳೂರಲ್ಲಿ. ನಾನು ಕನ್ನಡಿಗ. ಓಹೋ, ಅಲ್ಲಿಂದ ಕನ್ನಡಿಗ. ನಾನು ಕನ್ನಡಿಗ. ನಿಮ್ಮ ಮಾತಲ್ಲಿ ಭಾಳ ಚೆನ್ನಾಗಿದೆ, ನಾನು ಕನ್ನಡಿಗ ಅನ್ನೋದು. ಹಾಗೆ ನೀವು ಕನ್ನಡಿಗರಾಗಿದ್ದೀರ, ಎಲ್ಲಿವರೆಗೂ ಓದಿದ್ರಿ ನೀವು? ನಾನು BBM ಕಂಪ್ಲೀಟ್ ಮಾಡಿದ್ದೀನಿ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫ್ರಮ್ MS ರಾಮಯ್ಯ ಕಾಲೇಜ್. ನಿಮ್ಮ ತಂದೆ ತಾಯಿ? ನಮ್ಮ ತಂದೆಯವರು ಬಂದ್ಬಿಟ್ಟು ಕಾಂಟ್ರಾಕ್ಟರ್, ಈಸ್ ಎ ರೋಡ್ ಕಾಂಟ್ರಾಕ್ಟರ್. ನಮ್ಮ ತಾಯಿ ಬಂದ್ಬಿಟ್ಟು ಹೌಸ್ ವೈಫ್. ಎಲ್ಲಿ? ಅವ್ರು ಬಂದ್ಬಿಟ್ಟು ಇಲ್ಲೇ ಇರ್ತಾರೆ, ನಮ್ಮ ಜೊತೆಗೆ ಇದ್ದಾರೆ ಬೆಂಗಳೂರಲ್ಲಿ. ಅಂದ್ರೆ ಎರಡನೇ ಕ್ಲಾಸ್ ಅಂತ ಹೇಳ್ತಿದ್ದೀರಾ, ನಿಮ್ ತಂದೆ ತಾಯಿ ಮೊದಲಿಂದಲೂ ಇಲ್ಲೇ ಇದ್ರವರ ಅಥವಾ ಚಿತ್ತೂರಲ್ಲಿದ್ರ? ನಮ್ಮ ತಾಯಿ ಇಲ್ಲೇ ಇದ್ರು, ನಮ್ಮ ತಂದೆ ಅವರು ಆಂಧ್ರದ ಚಿತ್ತೂರು. ಆದ್ರೆ ಅವರು ನಮ್ಮ ತಾಯಿ ಅಲ್ಲಿ ಅಲ್ಲಿ ಹೋಗಿದ್ರು, ಬಟ್ ಅವರು ನಾನು ಎಲ್ಲಿ ಎಜುಕೇಶನ್ಗೆ ಇಲ್ಲಿ ಬಂದ ಮೇಲೆ ನನ್ನ ಜೊತೆಗೆ ಇಲ್ಲೇ ಇದ್ದಾರೆ. ಇಲ್ಲಿ ಏನೋ ಒಂದು ಅಡಗಿದೆ ರೀ, ಯಾಕಂದ್ರೆ ನಿಮ್ಮ ತಾಯಿ ಇಲ್ಲಿದ್ದಾರೆ, ತಂದೆ ಅಲ್ಲಿ ಕಾಂಟ್ರಾಕ್ಟರ್ ಆಗಿದ್ದಾರೆ, ಮತ್ತು ನೀವು ಇಲ್ಲೇ ಓದಿ ಬೆಳೆದ್ರಿ, ನಿಮ್ಮ ತಂದೆನೂ ಇಲ್ಲೇ ಬಂದು ಹೋದರು ಅಂತೀರ. ಇಲ್ಲಿ ನಿಮಗೆ ಇದು ನಿಮ್ಮ ತಾಯಿಯವರು ತವ್ರ ಮನೆನಾ? ಹೌದು. ಹೇಗೆ? ನಮ್ಮ ತಾಯಿಯವರು, ತಂದೆಯವ್ರದ್ದು, ನಮ್ಮ ತಾತ ಅವ್ರದ್ದು ಎಲ್ಲ ಬೆಂಗಳೂರು. ನಿಮ್ಮ ತಾತವ್ರ ಹೆಸರೇನು ಅಂತ ಕೇಳ್ಬೋದಾ? ನಮ್ಮ ತಾತ ಅವರು ಬಂದ್ಬಿಟ್ಟು ನಮ್ಮ ತಾತ ಅವರಂದ್ರೆ ನಮ್ಮ ತಾಯಿಯವರು ಚಿಕ್ಕಪ್ಪ ಅವರು. ಅವರೇ ನಮ್ಮ ತಾಯಿಯವ್ರನ್ನ, ನಮ್ಮ ಮಾವಂದರನ್ನ ಎಲ್ಲಾನೂ ಬೆಳೆಸಿದ್ದವರೇ. ಎಂ ರಘುಪತಿ ಅಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಮಾಜಿ ಸಚಿವರಾಗಿದ್ದರು. ವಾ, ಇಲ್ಲಿದೆ ನೋಡ್ರಿ. ಅದೇ ನೀವು ಎರಡನೇ ಕ್ಲಾಸಿಂದ ಇಲ್ಲೇ ಓದ್ದೆ, ಸೊ ಇಲ್ಲೇ ನೀವೆಲ್ಲ ಬೆಳ್ಕೊಂಡು ಹೋಗಿದ್ರಿ ಅಂತ ಹೇಳಿದ್ರಿ. ಇಲ್ಲಿ MS ರಾಮಯ್ಯ ಹಾಸ್ಪಿಟಲ್, MS ರಾಮಯ್ಯ ಕಾಲೇಜಲ್ಲಿ BBM ಮಾಡಿದ್ದೀನಿ. ಹಾಂ ಹಾಂ, ನಿಮ್ಮ ತಾತ ಅವ್ರು ನೋಡಿದ್ರ ಮೊದಲಿಂದಲೂ? ನೀವು ಸಣ್ಣ ಹುಡುಗರಿಂದನೇ ಬೆಳೆದು ಬಿಟ್ಟಿರ್ತೀರ. ಅವರು ಮಿನಿಸ್ಟರ್ ಆಗಿರುವಾಗ ಯಾವ ರೀತಿ ಇದ್ರು ಅನ್ನೋದ್ರ ಬಗ್ಗೆ? ಅವರು ಮಿನಿಸ್ಟರ್ ಆಗಿದ್ದಾಗ ಅವರು ಅಪ್ ಟು 1989 ಮಿನಿಸ್ಟರ್ ಆಗಿದ್ರು. ನಿಮ್ಗೆ ವಯಸ್ಸು ಎಷ್ಟು? ನಾನು ಈಗ ನಿಮ್ಗೆ ವಯಸ್ಸು ಎಷ್ಟು? ನನಗೆ ಇವಾಗ 30 ವರ್ಷ ಆಗಿದೆ. ನೀವು ನೋಡಿದಾಗ ನಾನು ಮಿನಿಸ್ಟರ್ ಆಗಿದ್ದಾಗ ನನಗೇನು ನೆನಪಿಲ್ಲ, ಬಿಕಾಸ್ ಐ ವಾಸ್ ಓನ್ಲಿ 2 or 3 years ಓಲ್ಡ್ ಕಿಡ್ ಅಟ್ ದಟ್ ಟೈಮ್. ಸೊ ನನಗೆ ಅವೆಲ್ಲ ನೆನಪಿಲ್ಲ. ಆದರೆ ಅವರು ರಾಷ್ಟ್ರೀಯ ರಾಜಕಾರಣದಲ್ಲಿ ಲೈಮ್ ಲೈಟಲ್ಲಿ ಇದ್ದಿದ್ದಾಗ ನಾನು ನನಗೆಲ್ಲ ವಿಷಯಗಳೆಲ್ಲ ಗೊತ್ತಿದೆ. ಆ 96-97 ಆ ಟೈಮಲ್ಲಿ ಇವರು ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಭಾಳ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದ್ರು ತಾತ ಅವರು. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿನು ಅವ್ರು ಬಂದ್ಬಿಟ್ಟು ನನ್ನ ಹಾಸ್ಟೆಲಲ್ಲಿ 2-3 ದಿನಕ್ಕೊಂದಿನ ನೋಡ್ಕೊಂಡು ಹೋಗೋರು. ಇದ್ರ ಜೊತೆಗೆ ರಘುಪತಿ ಅಂದವ್ರು ಕೂಡಲೇ ಆಂಧ್ರಗೂ ರಘುಪತಿಗೆ ಅವಿನಾಭಾವ ಸಂಬಂಧ. ಯಾಕಂದರೆ NTRಏ ಕೆಲವು ಸಾರಿ ರಘುಪತಿಯವರ ಜೊತೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ರು ಅಂತ ಆಗಲೂ ಹೊಂದಿದ್ರು, ಈಗಲೂ ಹೇಳ್ತಿರ್ತಾರೆ. ಯಾಕಂದರೆ ಅಷ್ಟು ಹೇಗೆ ಅದು? ಅದು ಏನಾಗಿತ್ತಂದರೆ NT ರಾಮಾರಾವ್ ಅವರು ನಮ್ಮ ತಾತ ಅವರು ಸ್ವಂತ ಅಣ್ಣ ತಮ್ಮಂದ್ರ ಥರ ಇದ್ರು. NT ರಾಮಾರಾವ್ ಅವರು ರಾಜಕಾರಣಕ್ಕೆ ಬರೋಕ್ಕಂದ್ರೆ ಮುಂಚೆನೆ ಅವ್ರು ಯಾವಾಗ ಬೆಂಗಳೂರು ಬಂದ್ರೇನು ನಮ್ಮ ಮನೆಗೆ ಬಂದು ಊಟ ಮಾಡಿ ನಮ್ಮ ತಾತ ಅವ್ರ ತಾಯಿ ಅಂದರೆ ನಮ್ಮ ಗ್ರೇಟ್ ಗ್ರ್ಯಾಂಡ್ ಮದರ್ ಅವ್ರ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ರು. NTR ಅವರಾಗಿರ್ಬೋದು, MGR ಅವರಾಗಿರ್ಬೋದು. ನೀವು NTR ಈಗ ನಿಮ್ಮ ತಾತ ಅವ್ರ ಮನೆಗೆ ಅಂದರೆ ನಿಮ್ಮ ಮನೆಗೆ ನೀವು ಇಲ್ಲೇ ಬೆಳೀತಾ ಇದ್ರೆ ನೀವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗ್ಬೋದು. ವಿ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸಸ್ ಇನ್ ಅವರ್ ಫ್ಯಾಮಿಲಿ. ನಮ್ಮ ತಾತ ಅವರು 4 ಜನ ಬ್ರದರ್ಸು, ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಎಲ್ಲಿ ಇದು ನಿಮ್ಮ ಮನೆ? ನಮ್ಮ ಮನೆ ಇಲ್ಲೇ ಮಲೇಶ್ವರಂ ಸೆಕೆಂಡ್ ಕ್ರಾಸ್ ಅಲ್ಲಿ ಬರುತ್ತೆ. ಓ, ಮಲೇಶ್ವರಂ ಇಲ್ಲೇ ಸೆಕೆಂಡ್ ಕ್ರಾಸ್ ಅಲ್ಲಿ ಬರುತ್ತೆ. ಈಗ NTR ಬಂದು ಹೋಗ್ತಿದ್ರು ಆಗ, ಒಂದು NTR ಆಗಿ ಮಾಸ್ ಲೀಡ್ರು, ಅದ್ರ ಜೊತೆಗೆ ಹೀರೋ ಬೇರೆ, ಇದೆಲ್ಲ ನೀವು ನೋಡಿದ್ರಲ್ಲ. ಆವಾಗ ನಿಮ್ಗೆ ವಯಸ್ಸು ಎಷ್ಟು ಆಗ ಕರೆಕ್ಟಾಗಿ? ನಾನು NT ರಾಮಾರಾವ್ ಅವ್ರನ್ನ ಬಂದ್ಬಿಟ್ಟು ನೋಡಿದ್ದು 2 ಸತಿ. ಐ ಥಿಂಕ್ ಡ್ಯೂರಿಂಗ್ 1994 ಎಲೆಕ್ಷನ್ಸ್ ಅವ್ರು ಬಂದ್ಬಿಟ್ಟು ಹೈದರಾಬಾದ್ ಇಂದ ಬೆಂಗಳೂರು ಬಂದಿದ್ರು. ಅವರು ಹಿಂದೂಪುರ್ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದ್ರು ಎಲೆಕ್ಷನ್. ಆವಾಗ ಏರ್ಪೋರ್ಟ್ ಇಂದ ಡೈರೆಕ್ಟ್ಲಿ ನಮ್ಮ ಮನೆಗೆ ಬಂದು
ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಇಲ್ಲಿಂದ ಹೋದ್ರು. ಆವತ್ತು ಐ ಸ್ಪೆಂಡ್ ಸಮ್ 15-20 minutes ವಿತ್ ಹಿಮ್ ಇನ್ ದಟ್ ಬಿಸಿ ಶೆಡ್ಯೂಲ್. ನೀವು ಮಾತಾಡ್ಸಿದ್ರ ಮಾತಾಡ್ಸಿದ್ರು, ಅವರು ನನ್ನ ಎತ್ಕೊಂಡು ಎಲ್ಲ ಇದ್ ಮಾಡಿದ್ರು, ನಿಮ್ ತಾತ ಅವ್ರ ತರಾನೇ ಇದೆಯಪ್ಪ ಅಂತ ತೆಲುಗುನಲ್ಲಿ ಹೇಳಿದ್ರು. ಸೊ ಆ ನೆನಪುಗಳೆಲ್ಲ ಇದೆ. ನನಗೆ ಎನ್ ಟಿ ರಾಮಾರಾವ್ ಅಂದ್ರೆ ದೇವ್ರ ತರ ಸರ್ ಇವತ್ತು. ದೇವ್ರು ಅಂದ್ರೆ ಕೃಷ್ಣನ್ ಪಾತ್ರ ಮಾಡ್ತಾರೆ. ನನಗೆ ಎನ್ ಟಿ ರಾಮಾರಾವ್ ಅವರಾಗಿರ್ಲಿ, ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ ಆಗಿರ್ಲಿ, ಎಂ ಜಿ ಆರ್ ಅವರಾಗಿರ್ಲಿ, ಅವ್ರ ಮೂರ್ ಜನ ನೋಡಿದ್ರೆ ದೇವ್ರ ತರ ಕಾಣ್ತಾರೆ ಸರ್. ಹೇಗೆ? ಏನೋ ಒಂದು ಅಟ್ರಾಕ್ಷನ್. ಎನ್ ಟಿ ಆರ್ ಅಂದ ಕೂಡಲೇ ಎಲ್ಲೋ ಒಂದ್ ಕಡೆ ರಾಮನಾಗಿ ಕೃಷ್ಣನಾಗಿ ಯಾವುದೇ ಒಂದು ದೈವತ್ವದ ಪಾತ್ರ ಕೊಟ್ಬಿಟ್ರೆ ಲೀಲಾಜಾಲವಾಗಿ ನಿರ್ವಹಣೆ ಮಾಡಿಬಿಡ್ತಾರೆ. ಅದೇ ರೀತಿ ಎಂ ಜಿ ಆರು ಅಷ್ಟೇ. ಎಂ ಜಿ ಆರು ಈ ಬಡವರ ಪರವಾಗಿ, ಕಷ್ಟದಲ್ಲಿರೋರ ಪರವಾಗಿ ಅವರು ಒಂಥರ ಮಾಸ್ ಪಾತ್ರಗಳನ್ನು ಮಾಡಿ ಅವರು ಒಂಥರ ಕಂಡುಬಿಡ್ತಾರೆ. ಇನ್ನು ನೀವು ರಾಜ್ಕುಮಾರ್, ಅವರಂತೂ ಎಲ್ಲ ಪಾತ್ರಗಳು ಯಾವ ಪಾತ್ರ ಕೊಟ್ಟರು ಅದನ್ನು ಲೀಲಾಜಾಲವಾಗಿ ತಲ್ಲೀನರಾಗಿ ಮಾಡಿಬಿಡ್ತಾರೆ. ರಾಜ್ಕುಮಾರ್ನ ಮಾತಾಡ್ಸಿದ್ದೀರಾ ನೀವು? ರಾಜ್ಕುಮಾರ್ ಸಾಹೇಬ್ರನ್ನು ಒಂದ್ಸತಿ ಮಾತಾಡ್ಸಿದ್ದೀನಿ. ಒಂದ್ಸತಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದಿದ್ರು, ಆವಾಗ ಮಾತಾಡ್ಸಿದ್ದೀನಿ. ನಮಗೆ ಇನ್ನೊಂದು ಅದೃಷ್ಟ ಏನಂದ್ರೆ, ಐ ಥಿಂಕ್ ಆಲ್ ಇಟ್ಸ್ ಲೈಕ್ ಗಾಡ್ಸ್ ಡಿಸಿಷನ್. ನಮ್ಮ ಕಸಿನ್ ಬ್ರದರ್ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಜೊತೆ ಫಿಲಿಪ್ ಮಾಡಿದ್ರು. ಏನು ಹೆಸರು? ಚಕ್ರವ್ಯೂಹ ಅಂತ ಮಾಡಿದ್ರು, ಲೋಹಿತ್ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮನ ಮಗ. ಪುನೀತ್ ರಾಜ್ಕುಮಾರ್ ಜೊತೆ ಫಿಲಿಪ್ ಮಾಡಿದ್ರು. ಆ ಫಿಲಿಮ್ ಅಲ್ಲಿ ಫಸ್ಟ್ ಟೈಮ್ ಎನ್ ಟಿ ರಾಮಾರಾವ್ ಅವ್ರ ಮೊಮ್ಮಗ ಜೂನಿಯರ್ ಎನ್ ಟಿ ರಾಮಾರಾವ್ ಕನ್ನಡದಲ್ಲಿ ಒಂದು ಸಾಂಗ್ ಹಾಡಿದ್ರು. ಅದೆಲ್ಲ ನನಗೆ ಸ್ವಲ್ಪ ಮೆಮೊರಬಲ್ ಇನ್ಸಿಡೆಂಟ್ಸ್. ನೋಡಿ, ಆ ಕಾಲದಲ್ಲಿ ನಮ್ಮ ತಾತ ಅವರು ಅವರು ಎಲ್ಲ ಹೆಂಗಿದ್ರು, ಈ ಕಾಲದಲ್ಲಿ ನಾವು ಹೆಂಗಿದ್ದೀವಿ. ಆಮೇಲೆ ನಾನು ಅಷ್ಟೇ, ಎನ್ ಟಿ ರಾಮಾರಾವ್ ಅವರು ಮೊಮ್ಮಕ್ಕಳು ನಾವೆಲ್ಲ ಬಹಳ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ. ಚೈತನ್ಯ ಕೃಷ್ಣ ಅನ್ಬಿಟ್ಟು, ಶ್ರೀನಿವಾಸ್ ಅನ್ಬಿಟ್ಟು ಎನ್ ಟಿ ರಾಮಾರಾವ್ ಅವ್ರ ಮೊಮ್ಮಕ್ಕಳು ಇದ್ದಾರೆ, ಅವರು ನಾವೆಲ್ಲ ಬ್ರದರ್ಸ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ಕಸಿನ್ ಬ್ರದರ್ ಜೂನಿಯರ್ ಎನ್ ಟಿ ಆರ್ ಜೊತೆ ಬಹಳ ಕ್ಲೋಸ್ ಫ್ರೆಂಡ್. ನೋಡ್ರಿ, ಯಾಕಂದ್ರೆ ಎನ್ ಟಿ ಆರ್ ಮೊಮ್ಮಗ ಜೂನಿಯರ್ ಎನ್ ಟಿ ಆರ್, ರಘುಪತಿ ಅವ್ರ ಮೊಮ್ಮಗ ಅಭಿಷೇಕ್ ನಾಯ್ಡು ಅವರು. ಈಗ ಅಭಿಷೇಕ್, ನಾನು ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಈಗ ಹಿಂದೂಪುರದ ಬಗ್ಗೆ ನಾವು ಮಾತಾಡಿದ್ವಿ, ಈಗ ಬಾಲಕೃಷ್ಣ ಕೂಡ ಹಿಂದೂಪುರ ಎಂ ಎಲ್ ಎ, ಹಿಂದೂಪುರ ಎಂ ಎಲ್ ಎ ಬಾಲಕೃಷ್ಣ ಅವರು, ಅವ್ರ ಸಂಪರ್ಕ ಇದೆಯಾ ನಿಮ್ಮ? ಅವ್ರ ಜೊತೆ ನನಗೆ ಸಂಪರ್ಕ ಇಲ್ಲ ಸರ್. ಪುರಂದೇಶ್ವರಿ ಮೇಡಮ್ ಅವ್ರ ಜೊತೆ ಬಹಳ ಒಳ್ಳೆ ಸಂಪರ್ಕ ಇದೆ. ಅವರು ನಮ್ಮ ತಾಯಿ ಸಮಾನ, ನಾವೆಲ್ಲ ಒಂದೇ ಪಕ್ಷದಲ್ಲಿದ್ದೀವಿ. ಹೌದು, ನನಗೆಲ್ಲ ಒಂದು ಕಡೆ ಅನುಮಾನ ರೀ, ಅವರು ತೆಲುಗು ದೇಶ, ಅದಕ್ಕೆ ಅವ್ರ ಜೊತೆ ನಾವು ಸಂಪರ್ಕ ಇಲ್ಲ. ಪುರಂದೇಶ್ವರಿ ಬಿಜೆಪಿಲಿ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಜೊತೆ ಸಂಪರ್ಕ. ಸರ್, ಇವಾಗ ರಾಜಕೀಯದಲ್ಲಿ ಅವ್ರವ್ರ ಪಕ್ಷ ಅವ್ರದ್ದು, ನಾನು ಪರ್ಸನಲ್ಲಿ ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ. ಪರ್ಸನಲ್ ರಿಲೇಶನ್ಶಿಪ್ ಬೇರೆ, ಪೊಲಿಟಿಕಲ್ ರಿಲೇಶನ್ಶಿಪ್ ಬೇರೆ. ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದ್ಮೇಲೆ ಪುರಂದೇಶ್ವರಿ ಮೇಡಮು ಬಂದ್ರು. ಸೊ ನಮ್ಗೆ ಒಂದು ತಾಯಿ ಮಗನ ಸಂಬಂಧ ಇದೆ ಮೇಡಮ್ ಅವ್ರ ಜೊತೆ. ಯಾಕಂದ್ರೆ ಎನ್ ಟಿ ಆರ್ ಪುತ್ರಿ, ಆಕೆಗೆ ರಾಜಕೀಯದ ಹಲವಾರು ಮಧ್ಯಗಳು ಎಲ್ಲ ತಿಳ್ಕೊಂಡಿರೋರು. ಅವರು ಅಲ್ಲೇ ತೆಲುಗು ದೇಶಮಲ್ಲೇ ಇರ್ಬೋದಾಗಿತ್ತು, ಬೆಳಿಬೋದಾಗಿತ್ತು. ಅವರು ರಾಜಕೀಯ ಲೆಕ್ಕಾಚಾರ ಏನಿದೆಯೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಸರ್. ಎಲ್ಲರಿಗೂ ಅವರವರ ಇಂಡಿವಿಜುವಲ್. ನೀವು ಏನೇ ಹೇಳಿ ಅಭಿಷೇಕ್, ಬಿಜೆಪಿಯವರು ಬಿಜೆಪಿಯವರು ಒಂದಾಗ್ಬಿಡ್ತೀರಪ್ಪ, ತೆಲುಗು ದೇಶ ಬಂದ ತಕ್ಷಣ ವಿರೋಧ ಮಾಡ್ಬಿಡ್ತೀರಾ. ಸೊ ಆಮೇಲೆ ನಂದೊಂದು ಪ್ರಶ್ನೆ, ಪುರಂದೇಶ್ವರಿ ಮೇಡಮ್ ಕರ್ನಾಟಕ ಕೋ ಇನ್ಚಾರ್ಜ್ ಆಗಿದಾರಲ್ವ ಭಾರತೀಯ ಜನತಾ ಪಾರ್ಟಿಗೆ. ಸೊ ನನಗೆ ಇನ್ನೂ ಅವ್ರ ಜೊತೆ ಇಂಟ್ರಾಕ್ಟ್ ಆಗಕ್ಕೆ ಇನ್ನೂ ಜಾಸ್ತಿ ಅವಕಾಶಗಳು ಸಿಕ್ತು. ಸೊ ಇದು ಒಂದು ಕೂಡ ನೀವು ನನ್ನ ಅದೃಷ್ಟ ಅದೃಷ್ಟ ಅಂತ ಅನ್ಕೋಬಹುದು. ಹಾಗೆ ಈಗ ಇತ್ತೀಚೆಗೆ ನಾನು ಈ ಒಂದು ಏನು 2018 ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಮುಗೀತು, ಏನ್ರಿ ದೊಂಬರಾಟ? ಒಂದು ಕಡೆ ಕುಮಾರಸ್ವಾಮಿ ಸಿದ್ದರಾಮಯ್ಯನ ಬೈತಾ ಇದ್ದಾರೆ, ಸಿದ್ದರಾಮಯ್ಯ ಕುಮಾರಸ್ವಾಮಿನ ಬೈದರು, ಸಿದ್ದರಾಮಯ್ಯ ಯಡಿಯೂರಪ್ಪನ್ನು ಬೈದರು. ಈ ಒಂದು ರಾಜಕೀಯದ ಮೇಲಾಟ, ಈ ದೊಂಬರಾಟದಲ್ಲಿ ಅವರವ್ರ ಗೆಲುವಿಗೆ ಅವ್ರವ್ರ ಪಕ್ಷ ಸಿದ್ಧಾಂತಗಳನ್ನು ಹೇಳ್ಕೊಂಡು ಹೋದರು. ಆದರೆ ನಮ್ಮ ಸಿದ್ದರಾಮಯ್ಯ ಹೇಳ್ತಾನೇ ಇದ್ದರು, ಕುಮಾರಸ್ವಾಮಿ ನಿಮ್ಮ ಅಪ್ರಾಣೆಗೂ ನೀನು ಸಿ ಎಂ ಆಗಲ್ಲ, ಯಡಿಯೂರಪ್ಪ ನಿಮ್ಮ ಅಪ್ರಾಣೆಗೂ ನೀನು ಸಿ ಎಂ ಆಗಲ್ಲ ಅಂತ ಹೇಳಿದ್ರು. ಇಬ್ಬರು ಸಿ ಎಂಗಳಾಗ್ಬಿಟ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ. ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ ನೋಡಿದ್ರೆ ಸಣ್ಣ ಮಕ್ಳಿಗೂ ನಗು ಬರ್ತಾ ಇದೆ. ಏನಪ್ಪ ಇದು ರಾಜಕೀಯ ಅಂದ್ರೆ ಇದೆಲ್ಲ ರಾಜಕೀಯ ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಜನ ಬಂದ್ಬಿಟ್ಟು ಸ್ಪಷ್ಟವಾಗಿ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ನೇತೃತ್ವದಲ್ಲಿ ಕರ್ನಾಟಕ ಬಿಜೆಪಿಗೆ 104 ಸೀಟ್ ಕೊಟ್ಟರು. ಅವರೇ ಅವ್ರ ನಾಯಕತ್ವ ನಮಗೆ ಬೇಕು ಅಂತ ಮೆಜಾರಿಟಿ ಜನ ವೋಟ್ ಮಾಡಿದ್ದಾರೆ. ಆದರೆ 37 ಸೀಟ್ ಗೆದ್ದಂಥ ಪಾರ್ಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ, 78 ಗೆದ್ದಂತ ಪಾರ್ಟಿ ಸಪೋರ್ಟ್ ಮಾಡ್ತಾರೆ. ಇದೇನಿಲ್ಲ ಸರ್, ಇದೇನ್ ಗೊತ್ತಾ? ಬಹಳ ಸಿಂಪಲ್. ನಾನು ಹೇಳ್ಬೇಕಂದ್ರೆ ಹಿಂದಿನ ಗೌರ್ಮೆಂಟ್ ಬಹಳ ಸ್ಕ್ಯಾಮ್ಸ್ ಎಲ್ಲ ಮಾಡಿದ್ದಾರೆ, ಆ ಸ್ಕ್ಯಾಮ್ಸ್ ಎಲ್ಲ ಮುಚ್ಚಾಕಲ್ಲ ಅಂದ್ಬಿಟ್ಟು ಅನ್ಕಂಡೀಷನಲ್ ಸಪೋರ್ಟ್ ಅಂತೆ. ನೀವು ಬಿಜೆಪಿ ಹೇಳ್ತೀರ ಸರ್, ನೀವು ಬಿಜೆಪಿ ಅವ್ರು ಹೇಳ್ತೀರ. ಈಗ ನೋಡಿ, ನೀವು ಬಹಳ ಗುರುತರವಾದ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದರು
ಬಿಜೆಪಿ ಯುವಮೋರ್ಚಾದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ನಿಮ್ಮದೇ ಆದಂಥ ಜವಾಬ್ದಾರಿಗಳಲ್ಲಿ ಕೆಲಸ ಮಾಡಿರ್ತೀರ. ನಾನು ಈಗ ಇಲ್ಲಿ ಹೇಳ್ತಾ ಇದ್ರು ಯಾರು ಮೋದಿ ಬಂದ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒಂದು ಮಾತುಗಳನ್ನು ಹೇಳೋದ್ರು, ಇದು 10% ಸರ್ಕಾರ ಅಂತ. ಸರಿ, ಹಗರಣಗಳನ್ನು ಗುರುತಿಸದೆ ಆರೋಪಗಳನ್ನು ಮಾಡೋಕೆ ಆಗದೆ ಸುಮ್ಮನೆ ಎಲ್ಲ ಒಂದು 10% ಸರ್ಕಾರ ಅಂತ. ನಿಮ್ಮ ಬಹಳ ಒಳ್ಳೆ ಕ್ವಶನ್ ಕೇಳಿದೀರ, ಒಂದೇ ಒಂದು ಆನ್ಸರ್. ಅಲ್ಲ, ಅದು ಮೋದಿ ಅವರಿಗೆಲ್ಲ ಶೋಭೆ ತಂತ, ಅದು ಅದರಿಂದ ವರ್ಕೌಟ್ ಆಯ್ತಾ? ನಿಮ್ಗೆ ಒಂದೇ ಒಂದು ಆನ್ಸರ್ ಕೊಡ್ತೀನಿ. ಇವತ್ತು ಯಾರ ಮೇಲೂ ಪ್ರೂವ್ ಆಗಿಲ್ಲ ಆರೋಪಣ ಅನ್ನೋದು. ನಿಮ್ಮ ಮೇಲೆ ಬರ್ಬೋದು, ಎಕ್ಸ್ ಮೇಲೆ ಬರ್ಬೋದು, ವೈ ಮೇಲೆ ಬರ್ಬೋದು, ಜೆಡ್ ಮೇಲೆ ಬರ್ಬೋದು, ನನ್ನ ಮೇಲೆ ಬರ್ಬೋದು. ಆರೋಪಣೆ ಅನ್ನೋದು ಯಾರ ಮೇಲೆ ಪ್ರೂವ್ ಆಗಿಲ್ಲ. ಇವರು ಕಾಂಗ್ರೆಸ್ ಅವರು ಬೆಂಗಳೂರಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದ್ರು ಅಕ್ರಮ ಗಣಿಗಾರಿಕೆ ವಿರುದ್ಧ. ಇದರಲ್ಲಿ ಆನಂದ್ ಸಿಂಗ್, ನಾಗೇಂದ್ರ ಅವರು ಇಬ್ರು ಅರೆಸ್ಟ್ ಆಗಿದ್ರು. ಅವ್ರನ್ನ ಕರ್ಕೊಂಡು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂತಾರೆ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಗಾಟ್ ನೋ ಮಾರಲ್ ವ್ಯಾಲ್ಯೂಸ್, ಎಥಿಕ್ಸ್, ಪ್ರಿನ್ಸಿಪಲ್ಸ್. ಹೌದು ಸರ್, ಜೈಲಿಗೆ ಹೋಗಿ ಬಂದ ಮುಖ್ಯಮಂತ್ರಿನೇ ನಮ್ಮ ಪ್ರಧಾನಮಂತ್ರಿ ಅಲ್ಲ, ಹೋಗಿ ಬಂದವರು ಪಕ್ಕದಲ್ಲಿ ಕುಳಿಸ್ಕೊಳ್ತಾರೆ. ಈ ಕಡೆ ಶ್ರೀರಾಮುಲ ಬಗ್ಗೆ ಮಾತಾಡ್ತಾರೆ, ಈ ಕಡೆ ಸರ್ ನೋಡಿ. ಅಲ್ಲ ಅಲ್ಲ, ಇಲ್ಲಿ ಏನ್ ಗೊತ್ತಾ, ಈಗ ನೋಡಿ ಸರ್, ನೀವೇಳೋದು ಒಪ್ಕೊಳ್ತೀನಿ ನಾನು, ಏನು ಒಪ್ಕೊಳ್ಳಲ್ಲ ಅಂತಲ್ಲ. ಆದರೆ ಇಲ್ಲಿ ನೀವೇಳಿದ್ರಿ ಆನಂದ್ ಸಿಂಗು ಅಂದ್ರಿ, ಈ ಕಡೆ ಇವರು ಯಡಿಯೂರಪ್ಪ ಅಂದ್ರು. ಯಡಿಯೂರಪ್ಪ ಇಲ್ಲಿ ಪ್ರೂವ್ ಆಗಿಲ್ಲ, ಇವ್ರು ಆರೋಪಣೆ ಮಾಡಿದಾರೆ ಅಷ್ಟೇ. ಪ್ರೂವ್ ಆಗೋ ಬಿಟ್ಟು ಇಂದಿರಾ ಗಾಂಧಿ ಕೂಡ ಜೈಲಿಗೆ ಹೋಗಿ ಬಂದ್ರು ಸರ್. ಇಂದಿರಾ ಗಾಂಧಿನೂ ಪ್ರೂವ್ ಆಗೋದಲ್ಲ, ಒಂದು ಆರೋಪಗಳು ಬರುತ್ತೆ. ಈಗ ಆರೋಪಗಳು ಯಾರು ಬೇಕಾದ್ರೆ ಯಾರ ಮೇಲನ್ನ ಮಾಡ್ಬೋದು, ಬಟ್ ಪ್ರೂವ್ ಮಾಡಿದ್ರೆ ಇವ್ರ ಕ್ವಶನ್ ನಾವು ಆನ್ಸರ್ ಕೊಡ್ತೀವಿ. ಪ್ರೂವ್ ಆಗಿಲ್ಲ ಎಲ್ಲಿನೂ. ಸೊ ಅಪರಾಧಿ ಅಲ್ಲ ಯಡಿಯೂರಪ್ಪ ಅವ್ರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಇರೋದು ಅನ್ಕ್ವಶನಬಲ್ ಮಾಸ್ ಲೀಡರ್. ಆಮೇಲೆ ಅದೇ ರೀತಿ ಶ್ರೀರಾಮುಲು ಅವ್ರನ್ನ ಬಗ್ಗೆ ಕೇಳಿದ್ರಿ. ಶ್ರೀರಾಮುಲು ಅವರು ಒಬ್ಬ ದೊಡ್ಡ ನಾಯಕರು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ. ಏನು ಹಿನ್ನೆಲೆ ಇಲ್ಲದೆ ಒಂದು ಇದರಿಂದ ಬಂದು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಅದು ಅವರು ದೊಡ್ಡ ಗುಣ. ಅದು ಅವ್ರು ಮಾಡಿರೋದು ಹಾರ್ಡ್ ವರ್ಕ್ ಹಂಗಿದೆ. ಇವತ್ತು ಅವ್ರು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿನಲ್ಲಿ ಈಗ MLA ಆಗು ಎಲೆಕ್ಟ್ ಆಗಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರಾಗಿರ್ಬೋದು, ಶ್ರೀರಾಮುಲು ಸಾಹೇಬ್ರಾಗಿರ್ಬೋದು, ಈಶ್ವರಪ್ಪ ಸಾಹೇಬ್ರಾಗಿರ್ಬೋದು, ಅನಂತಕುಮಾರ್ ಸಾಹೇಬ್ರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಸಾಹೇಬ್ರಾಗಿರ್ಬೋದು, ಸದಾನಂದ ಗೌಡ ಸಾಹೇಬ್ರಾಗಿರ್ಬೋದು, ಇವರೆಲ್ಲ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್. ನಾವೆಲ್ಲ ಇವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಯಾಕೋ ವರ್ಕೌಟ್ ಆಗಲಿಲ್ಲ. 150 ಮಿಷನ್, 150 ಸರ್ ಇವರು 150 ಅಂತ ಯಡಿಯೂರಪ್ಪ ಬಹಳ ಎದೆ ತಟ್ಕೊಂಡು ಹೇಳ್ಕೊಂಡೆ. ಅಂದ್ರೆ ಎಲ್ರಿ ಸೋಲ್ತು ಈ ಒಂದು ಆ ಒಂದು ಅಂಕಿ ಅಂಶಗಳ ವಿಚಾರ ಅಲ್ಲ. 150 ಮಿಷನ್ ಮಿಷನ್ ಏನಾಯ್ತು ರಾಜಕೀಯ ಲೆಕ್ಕಾಚಾರದಲ್ಲಿ? ನಮ್ ಎಲ್ಲ ಪಕ್ಷಗಳಿಗೂ ಒಂದೊಂದು ಗುರಿ ಇರ್ತದೆ. ಆವತ್ತು ಅದರಲ್ಲಿ ನಾವು ಅಚೀವ್ ಆಗಿದ್ದೀವಿ. ಇವತ್ತು 104 ಸೀಟ್ ಸಾಧನೆ ಮಾಡಿದ್ದೀವಿ, ಜನ ನಮಗೆ ವೋಟ್ ಮಾಡಿದ್ದಾರೆ. ಆದರೆ ಇವ್ರು ಸರ್ಕಾರ ಮಾಡ್ತಾ ಇದ್ದಾರೆ. ನಿನ್ನೆ ಯಡಿಯೂರಪ್ಪ ಸಾಹೇಬರು ವಿಧಾನಸೌಧದಲ್ಲಿ ಅವ್ರ ಭಾಷಣ ನೋಡಿದ್ರೆ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಾಗಿರಲಿ ಸಾಮಾನ್ಯ ಜನಕ್ಕಾಗಿರಲಿ ಕಣ್ಣಲ್ಲಿ ನೀರು ಬಂತು. 28-28 ಸೀಟ್ ಅವ್ರು ಗೆಲ್ಸ್ಕೊಂಬರ್ತಾರೆ ಪಾರ್ಲಿಮೆಂಟ್ಗೆ. ನರೇಂದ್ರ ಮೋದಿ ಸಾಹೇಬ್ರಿಗೆ ಗಿಫ್ಟ್ ಆಗಿ ಕೊಡ್ತಾರೆ ಅದನ್ನ. ಸಾಧ್ಯನಾ? 100% ಸಾಧ್ಯ. ನೀವೇ ನೋಡ್ತಿರಲ್ವಾ, ಇವತ್ತೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೂ ಸರ್ಕಾರ ಫಾರಂ ಆಗಿಲ್ಲ. ನಮ್ಗೆ ಈ ಖಾತೆ, ನಿಮ್ಗೆ ಆ ಖಾತೆ, ನಿಮ್ಗೆ ಆ ಖಾತೆ, ನಮ್ಗೆ ಈ ಖಾತೆ. ಹ್ಞೂ ಸರ್, KJPಯಿಂದ ಬಂದಾಗ ಯಡಿಯೂರಪ್ಪನ ಕೂಡ ಅದೇ ಜವಾಬ್ದಾರಿ ಕೊಟ್ಟರು. ಅವರು ಆವಾಗಲೇ ಶುರು ಮಾಡಿದರು, ನಾನೇ ಈ ಬಾರಿ ಮುಂದಿನ ಮುಖ್ಯಮಂತ್ರಿ. ಒಂದು ವರ್ಷದಿಂದ ಅವರು ಫಸ್ಟಿಂದ ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ರು. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಇದಕ್ಕೆ ಅವ್ರು ಆಚೆ ಹೋದ್ರು, ತಿರ್ಗಾ ಬಂದರು. ಅವ್ರೇನು ಬೇರೆ ಪಕ್ಷಕ್ಕೆ ಹೋಗಿಲ್ಲ ಅಲ್ವಾ? ಅಲ್ಲ, ಒಂದು ವರ್ಷದ ಅವರು ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೀನಿ, BJP ಸರ್ಕಾರನೇ ಬರುತ್ತೆ ಅಂತ ಹೊರಟರು ಪಾಪ. ಇವತ್ತು ಕುಮಾರಸ್ವಾಮಿ ಅದು ಈಗ ಹೇಳಿದ್ರು 28 ಜನ ನಾನು ಗೆಲ್ಸ್ಕೊಂಬಂದು ಮೋದಿ ಅವರಿಗೆ ನಾನು ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳಿ ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬೋದಾಯ್ತು. ಪ್ರಮಾಣ ವಚನೆ ಮಾಡಿದ್ರು, ಅವ್ರು ಫ್ಲೋರ್ ಟೆಸ್ಟ್ಗೂ ಹೋಗ್ಲಿಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ ಜನತೆ ಮುಂದೆ ಹೋಗ್ತೀನಿ ನಾನು ಅಂತ. ದಟ್ ಈಸ್ ದ ಕ್ವಾಲಿಟಿ ಆಫ್ ಎ ಲೀಡರ್. ಈ ತರ ಅಲ್ಲ. ಯಾರು ಸುಪ್ರೀಂ ಕೋರ್ಟ್ ಮಧ್ಯೆ ಪ್ರವೇಶ ಮಾಡದೆ ಹೋಗಿದ್ದಿದ್ರೆ? ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡಿದ್ಯಾ ಮಾಡಿಲ್ವಾ ಅನ್ನೋದಲ್ಲ ಸರ್ ಇಲ್ಲಿ ಪ್ರಶ್ನೆ. ಅವ್ರು ನಿನ್ನೆ ಫ್ಲೋರ್ ಟೆಸ್ಟ್ ಎದುರಿಸಿದ್ರ? ಅಲ್ಲ, ಎದುರಿಸಿದ್ರು ಅಲ್ಲ, ಅವ್ರು ಕೇಳಿದ್ರು. ನೋಡಿ ಇಲ್ಲಿ ಹೇಗಿದೆ ಅಂದ್ರೆ, ಯಡಿಯೂರಪ್ಪ ಅವರು ಏನ್ ಕೇಳಿದ್ರು, ಯಡಿಯೂರಪ್ಪ ನನಗೆ ಒಂದು ವಾರ ಕೊಡಿ ಅಂದ್ರು. ಗೌರ್ನರ್ ಹೇಳಿದ್ರು ನೀವು 15 ದಿವಸ ತಗೊಳ್ಳಿ ಅಂದ್ರು. ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಹೇಳಿದ್ರು ಇಲ್ಲ, ನೀವು ನಾಡಿದ್ದೇ ಮಾಡ್ಬಿಡಿ. ಒಂದು ವೇಳೆ ಅಭಿಷೇಕ್, ನಾನು ಹೇಳಿದ್ದು ನನ್ನ ಪ್ರಶ್ನೆ ಏನಂದ್ರೆ, ಒಂದು ವೇಳೆ ಅದನ್ನೇ ಈ ಒಂದು ವಾರದಲ್ಲೇ ಇವರು ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡದೆ ಹೋಗಿದ್ದಿದ್ರೆ
ಯಡಿಯೂರಪ್ಪನವರು ಯಾವ ರೀತಿಯಲ್ಲಾದರೂ ಸರಿ ಸರ್ಕಾರ ರಚನೆ ಮಾಡಿ ಮುಂದುವರಿತಾ ಇದ್ರು. ಅವ್ರು ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ನಿನ್ನೇನೆ ಆಗ್ಬೋದಾಯ್ತು, ಬಟ್ ಅವ್ರು ಬಹಳ ಸ್ಪಷ್ಟವಾದ ತೀರ್ಮಾನ ತಗೊಂಡ್ರು. ಈ ಜೆ ಡಿ ಎಸ್ ಕಾಂಗ್ರೆಸ್ ಏನ್ ಮಾಡ್ತಾ ಇದಾರಲ್ವಾ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಕ್ಕೆ ಅಂದ್ರೆ ಆಪರೇಷನ್ ಕಮಲ ಮಾಡ್ಲಿಲ್ಲ, ಆಪರೇಷನ್ ಕಮಲ ಮಾಡ್ಲಿಲ್ಲ. ಕಾಂಗ್ರೆಸ್ ಜೆ ಡಿ ಎಸ್ ಎಂ ಎಲ್ ಎಗಳೇ ಬರ್ಬೇಕು ಅಂತ ಇದ್ರು. ಅವ್ರ ಕ್ಷೇತ್ರಗಳಿಗೆ ಹೋಗಕ್ ಆಗಲ್ಲ ಸರ್ ನಾಳೆಯಿಂದ. ಓಲ್ಡ್ ಮೈಸೂರು ರೀಜನ್ ಅಲ್ಲಿ ದೇ ಫೈಟ್ ಅಗೇನ್ಸ್ಟ್ ಈಚ್ ಅದರ್, ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್. ಟುಡೇ ದೇ ಆರ್ ಟುಗೆದರ್. ಈಗ ಉದಾಹರಣೆಗೆ ಚಾಮುಂಡೇಶ್ವರಿ ಕ್ಷೇತ್ರ ಇದೆ, ನಾಳೆ ಜಿ ಟಿ ದೇವೇಗೌಡರು ಮಂತ್ರಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದೆಲ್ಲ ನಾವು ಒಪ್ಕೊಳ್ಳೋಣ. ಅಲ್ಲಿ ಕಾರ್ಯಕರ್ತರು ಯುದ್ಧ ಮಾಡಿದ್ದಾರೆ, ಯುದ್ಧ ಮಾಡಿಬಿಟ್ಟು ಇವ್ರನ್ನ ಮುಖ್ಯಮಂತ್ರಿ ವಿರುದ್ಧವಾಗಿ 30,000 ಓಟಲ್ಲಿ ಗೆಲ್ಸಿದ್ದಾರೆ. ಇವತ್ತು ಅವ್ರನ್ನೆಲ್ಲ ಮಾರ್ಕೆಟ್ ಅಲ್ಲಿ ಇಟ್ಬಿಟ್ಟು ಮಾರಾಟ ಮಾಡ್ದಂಗೆ ಸರ್ ಇದು ಒಪ್ತಾರ ಬಿಡ್ತಾರ ಬರಕ್ಕೆ? ಅಂದ್ರೆ ಅಲ್ಲಿ ಎಲೆಕ್ಷನ್ ಮೊದಲು ಇವರೇನು ಇದಾಗಿರ್ಲಿಲ್ಲ, ಕೋಯಿಲೇಷನ್ ತಗೊಂಡಿರ್ಲಿಲ್ಲ ಅವರು. ತದನಂತರ ಇವರು ಒಂದಾಗಿದ್ದವರು, ಹೊಂದಾಣಿಕೆ ಮೊದಲಿರಲಿಲ್ಲ, ಒಬ್ರಿಗೊಬ್ರು ಸಣ್ಣ ಸಾಟ ಮಾಡಿದ್ರು, ವಿರೋಧಿಗಳಾಗೆ ಮಾಡಿದ್ರು. ಅಲ್ಲಿ ಎಲ್ಲೋ ಒಂದು ಕಡೆ ಗೌಡರು ಓಟು, ಒಂದು ಕಡೆ ಹೆಚ್ಚಿಗೆ ಜಿ ಟಿ ದೇವೇಗೌಡರಿಗೆ ವರ್ಕೌಟ್ ಆಯಿತು. ಮತ್ತು ಕುಮಾರಸ್ವಾಮಿಯವರು ಕೂಡ ಅಷ್ಟೇ ಪ್ರಬಲವಾಗಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಬಿ ಜೆ ಪಿ ಅವರು ಅಲ್ಲಿ ಕ್ಯಾಂಡಿಡೇಟ್ ಹಾಕಿಲ್ಲ, ನಮ್ಮ ಕ್ಯಾಂಡಿಡೇಟ್ ಒಳ್ಳೆ ಓಟ್ ತಗೊಂಡಿದ್ದಾರೆ ಅಲ್ಲಿ ಎಲ್ಲ. ಈಗ ಮೈಸೂರು ಸಿಟಿನಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ನಾಗೇಂದ್ರ ಅನ್ಬಿಟ್ಟು ಗೆದ್ದಿದ್ದಾರೆ ಬಿ ಜೆ ಪಿ ಪಕ್ಷದಿಂದ. ಓಲ್ಡ್ ಮೈಸೂರಲ್ಲಿನೂ ಸ್ಟ್ರಾಂಗ್ ಆಗಿದ್ದೀವಿ. ಇವರು ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬ್ ಅವರು ಅಲಿ ಹರ್ಷವರ್ಧನ್ ಅವರು ಗೆದ್ದಿದ್ದಾರೆ, ಅಲ್ಲಿ ರಾಮದಾಸ್ ಕೂಡ ಗೆದ್ದಿದ್ದಾರೆ, ರಾಮದಾಸ್ ಅವರು ಗೆದ್ದಿದ್ದಾರೆ, ರಾಮದಾಸ್ ಗೆದ್ದಿದ್ದಾರೆ. ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಿದೀವಿ, ಎಲ್ಲ ಕಡೆ ಸ್ಟ್ರಾಂಗ್ ಆಗೇ ಇದ್ವಿ. ಜನತೆ ಬಂದ್ಬಿಟ್ಟು ಬಿಜೆಪಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಎಲೆಕ್ಷನ್ ಅಲ್ಲಿ. ಆದ್ರೆ ನೋಡಿ, ದೇವರನ್ನವರು ಒಬ್ರು ನೋಡ್ತಾ ಇರ್ತಾರೆ, ಅವರೇ ಪಾಠ ಕಲಿಸ್ತಾರೆ. ಸೊ ದೇವ್ರ ಮೇಲೆ ಹಾಕ್ತೀರಾ, ಜನರ ಮೇಲೆ ಹಾಕ್ತೀರಾ, ಮತದಾರರೇ ಪ್ರಭುಗಳು, ಮತದಾರರೇ ಪಾಠ ಕಲಿಸ್ತಾರೆ ಅವರಿಗೆ. ಆಗ್ಲಿ, ಈಗ ಅಭಿಷೇಕ್ ಅವರೇ, ನಂದೊಂದು ಪ್ರಶ್ನೆ. ನೀವು ಬಿ ಬಿ ಎಂ ಎಂ ಬಿ ಎನ? ನಾನು BBM. BBM ಓದಿದ್ರಿ. ರಾಜಕೀಯಕ್ಕೆ ಅಂದರೆ ತಾತ ಒಂದು ಕಡೆ ಇದ್ದಾರೆ, ನೀವು ಒಲವು ಯಾಕೆ ಈ ಕಡೆ ಕೊಡ್ತೀರಿ? ಸರ್, ನಾನು ಭಾಳ ಚಿಕ್ಕ ಹುಡುಗ ಇದ್ದೆ. ಐ ಥಿಂಕ್ ಐ ವಾಸ್ 7 years old 1994 ಆ ಟೈಮಲ್ಲಿ. ನಮ್ಮ ತಾತ ಅವರಂದರೆ ಈ ಭಾಗದಲ್ಲೆಲ್ಲ ಜನತೆಗೆ, ಬಡವರಿಗೆ, ಅವ್ರು ಬಂದ್ಬಿಟ್ಟು ಬಡವರ ನಾಯಕರಾಗಿದ್ದರು. ಅವ್ರು ಯಾವತ್ತೂ ದುಡ್ಡು ಮಾಡೋಕ್ಕೆ ಹೋಗಲಿಲ್ಲ ರಾಜಕೀಯದಲ್ಲಿ, ಅವ್ರು ಬಂದ್ಬಿಟ್ಟು ಜನರ ಸೇವೆ ಮಾಡ್ತಾಯಿದ್ರು. ಅದಕ್ಕೆ ಅಲ್ವಾ ಸರ್ ಶಿವಾಜಿನಗರ ಅನ್ನೋ ಕ್ಷೇತ್ರದಲ್ಲಿ ಗೆಲ್ಸಿದ್ರು ಜನ, ಮಲ್ಲೇಶ್ವರಮಲ್ಲಿ ಗೆಲ್ಸಿದ್ರು ಅಲ್ವಾ? ಇಟ್ಸ್ ನಾಟ್ ಎ ಸ್ಮಾಲ್ ಅಲ್ವಾ? ಅವ್ರನ್ನ ನೋಡ್ಬಿಟ್ಟು ಆಮೇಲೆ ಇದು ಅವ್ರ ಎಜುಕೇಶನ್ ಮಿನಿಸ್ಟರ್ ಆಗಿದ್ವಾಗ, ಇವತ್ತು ಈ ಫ್ರೀ ಬುಕ್ಸು ಫ್ರೀ ಯೂನಿಫಾರ್ಮ್ ಯಾರನ್ನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರೂ ಸನ್ಮಾನ್ಯ ರಘುಪತಿ ಅವ್ರು ನೆಮಿಸ್ಕೊಬೇಕು ಅಲ್ವಾ? ನಿಮ್ಗೆ ಚೆನ್ನಾಗಿ ಖಂಡಿತ ಖಂಡಿತ ಖಂಡಿತ. ಹಂಗೆ ನನ್ಗೇನಾಯ್ತು, ಐ ವಾಸ್ ಇನ್ಸ್ಪೈರ್ಡ್ ಬೈ ಹಿಸ್ ಲೀಡರ್ಶಿಪ್. ಆ ಕ್ವಾಲಿಟೀಸು ಅವೆಲ್ಲ ನೋಡಿದ್ರೆ ನಾನು ಸೇವೆ ಮಾಡಬೇಕು. ನಾವು ಹುಟ್ಟಿದ್ದಕ್ಕೆ ನಾವು ನಮಗೋಸ್ಕರ ಇರೋದು, ಬಡವರಿಗೋಸ್ಕರ, ಎಲ್ಲರಿಗೋಸ್ಕರ ಸೇವೆ ಮಾಡಬೇಕು ಅಂತಲೇ ನಾನು ಬಂದಿದ್ದು ಸರ್. ಇವತ್ತು ನೋಡಿ, ನನಗೆ 30 ವಯಸ್ಸಾಗಿದೆ. ನಾನು ಬಂದ್ಬಿಟ್ಟು ಯಾವುದೋ ರಾಜಕಾರಣ ಉಪಯೋಗಿಸ್ಕೊಂಡು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ. ಐ ಆಮ್ ವರ್ಕಿಂಗ್ ಆಸ್ ಎ ಫುಲ್ ಟೈಮ್ ವರ್ಕರ್ ಇನ್ ಅನ್ ಆರ್ಗನೈಸೇಷನ್. ಈ ಸಾರಿ ಎಲೆಕ್ಷನಲ್ಲಿ ನಿಮ್ಮ ಒಂದು ಮೋರ್ಚಾ, ಯುವ ಮೋರ್ಚಾ ಯಾವ ರೀತಿ ತೊಡಗಿಸ್ಕೊಂಡು ಸರ್? ನಮ್ಮ ಭಾರತೀಯ ಜನತಾ ಯುವ ಮೋರ್ಚಾಕ್ಕೆ ಕರ್ನಾಟಕ ರಾಜ್ಯದಲ್ಲಿ 8 ಟಿಕೆಟ್ ಕೊಟ್ಟಿದ್ರು, ಅದರಲ್ಲಿ 4 ಜನ ಗೆದ್ದು ಬಂದಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಇವತ್ತು ಇದರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಶ್ರೀನಿವಾಸ ಪ್ರಸಾದ್ ಅವರು ಅಲ್ಲಿ ಹರ್ಷವರ್ಧನ್ ಅವರು ಗೆದ್ದಿದ್ದಾರೆ. ಅದೇ ರೀತಿಯಲ್ಲಿ ಹಾಸನಲ್ಲಿ ಪ್ರೀತಮ್ ಗೌಡ ಅನ್ಬಿಟ್ಟು ಅವರು ಯುವ ಮೋರ್ಚಾದ ಕಾರ್ಯಕರ್ತರು ಗೆದ್ದಿದ್ದಾರೆ. ಅದು ಗ್ರೇಟ್ ಬಿಡಿ, ಹಾಸನದಲ್ಲಿ ಪ್ರೀತಮ್ ಗೆದ್ದಿದ್ದು ಕೂಡ ಹರೀಶ್ ಪುಂಜ ಅನ್ಬಿಟ್ಟು ಅವರು ಬಂಗೇರ ಅನ್ಬಿಟ್ಟು ಒಂದು ದೊಡ್ಡ ಎಂ ಎಲ್ ಎ ಸೋಲ್ಸಿದ್ದಾರೆ ಬೆಳ್ತಂಗಾಡಿದಲ್ಲಿ. ಹಂಗೆಲ್ಲ ಗೆದ್ದು ಬಂದಿದ್ದಾರೆ, 4 ಜನ ಗೆದ್ದು ಬಂದಿದ್ದಾರೆ. ಯುವ ಮೋರ್ಚಾ ಉರುಪು ಹುಮ್ಮಸ್ಸಿಂದ ಕೆಲಸ ಮಾಡಿದ್ವಿ, ಎಲ್ಲಾ ಕಡೆ ಪ್ರಚಾರ ಮಾಡಿದ್ವಿ. ಕಾರ್ಯಕರ್ತರು ನಾವೆಲ್ಲ ಕಾರ್ಯಕರ್ತರು ಪಕ್ಷದಲ್ಲಿ, ನಮಗೆ ದೇಶ ದೊಡ್ಡದು, ಆಮೇಲೆ No. 2 ಇಸ್ ಅವರ್ ಪಾರ್ಟಿ, 3 ಇಸ್ ಸೆಲ್ಫ್. ಸೊ ವಿ ಹ್ಯಾವ್ ವರ್ಕ್ ಫಾರ್ ದ ಪಾರ್ಟಿ. ತಂದೆ ತಾಯಿ? ತಂದೆ ತಾಯಿನೂ ದೊಡ್ಡವರು, ಅವರು ಮರೆಯಕ್ಕಾಗ್ತದೆ ಸರ್? ಎಲ್ಲೆಲ್ಲ ಇದೆಯಾ ಇದಾರ ತಂದೆ ತಾಯಿ? ತಂದೆ ತಾಯಿ ಇದಾರ? ತಂದೆ ತಾಯಿ ಯಾವತ್ತೂ ಇಲ್ಲೇ ಇದ್ದಾರೆ. ದೇಶ ಯಾವತ್ತೂ ಇಲ್ಲೇ ಇದೆ, ಪಾರ್ಟಿ ಯಾವತ್ತೂ ಇಲ್ಲೇ ಇದೆ, ಆಮೇಲೆ ನಮ್ಮನ್ನ ಬೆಳೆಸಿದವರು ಯಾವತ್ತೂ ಇಲ್ಲೇ ಇರ್ತಾರೆ. ಅಭಿಷೇಕ್ ಅವರೇ, ನೀವು ನಿಮ್ಮ ತಾಯಿ ಜೊತೆಯಲ್ಲಿ ಕಳೆದಂಥ ಕ್ಷಣಗಳನ್ನು ಮರೀದೇ ಇರುವಂಥ ಸಂದರ್ಭ ಯಾವುದು? ನಮ್ಮ ತಾಯಿನ ಯಾವ ಕ್ಷಣನೂ ಮರೆಯೋಕ್ಕಾಗಲ್ಲ ಸರ್. ಹೇಗೆ? ಆಮೇಲೆ ನೀವೇನಾದ್ರೆ ಆಶ್ಚರ್ಯ ಪಡ್ತೀರಾ, ನಮ್ಮ ತಾಯಿ ಅಂತಾನೆ ಅಲ್ಲ, ನಮ್ಮ ತಾಯಿ ಆಗಿರಲಿ, ಅವ್ರ ಕಸಿನ್ ಸಿಸ್ಟರ್ಸ್ ಆಗಿರಲಿ, ಅವ್ರ ಸಿಸ್ಟರ್ಸ್ ಆಗಿರಲಿ, ಆಮೇಲೆ ನಮ್ಮ ತಂದೆ ಕಡೆಯವರಾಗಿರಲಿ, ಎಲ್ಲರೂ ಬಂದ್ಬಿಟ್ಟು ನನ್ನ ಮಗನ ಥರ ನೋಡ್ತಾರೆ. ಅದು ನನ್ನ ಅದೃಷ್ಟ ಅನಿಸ್ತದೆ.
ಇಂಥ ಅದೃಷ್ಟ ಇನ್ನು ಯಾರಿಗೂ ಸಿಕ್ಕಲ್ಲ ಅಂತ ಅನ್ಕೊಂತೀನಿ. ಆಮೇಲೆ ನಾನು ಕಾಲೇಜ್ ಡೇಸ್ ಆದ್ಮೇಲೆ ಇಮಿಡಿಯೇಟ್ ಪಾಲಿಟಿಕ್ಸ್ಗೆ ಬಂದೆ. ಆವತ್ತು ನಮ್ಮ ಮನೆಯಲ್ಲಿ ಹೋಗ್ಬೇಡ ಅಂತ ಅಂದರು, ಸಾಧನೆ ಮಾಡಬೇಕು ಅಂತ ಹೇಳಿದ್ರು. ಹೋಗ್ಬೇಡ ಅಂತ ಅಂದಿಲ್ಲ, ನೀನ್ ಸಾಧನೆ ಮಾಡ್ಬೇಕೇನನ್ನ, ಹೋಗಪ್ಪ ದೇಶದ್ಗೋಸ್ಕರ ಹೋಗಪ್ಪ, ಈ ರಾಜ್ಯ ನಮ್ಗೆಲ್ಲ ಕೊಟ್ಟಿದೆ ಕರ್ನಾಟಕ ರಾಜ್ಯ, ಹೋಗಪ್ಪ ಅಂತ ಕಳ್ಸಿದ್ರು. ನೀವು ಬಂದ್ರಿ, ನಾನು ಈಗಲೂ ಕೇಳ್ತಾ ಇದ್ದೀನಿ, ನಿಮ್ಮ ತಾಯಿಯವ್ರ ಜೊತೆ ಮರಿಲಾರ್ದೆ ಇರುವಂತ ಕ್ಷಣ ನಿಮ್ಮ ತಾಯಿ ನೀವು ರಾಜಕೀಯಕ್ಕೆ ಹೋಗು ಅಂತ ಹೇಳಿದ್ದ ಅಥವಾ ಇನ್ನೂ ಏನಾದರೂ ಇದೆಯಾ? ನಮ್ಮ ತಾಯಿ ಬಂದ್ಬಿಟ್ಟು ನಮ್ಮ ತಾಯಿ ಜೊತೆ ಎಲ್ಲ ಕ್ಷಣಗಳು ಮರೆಯೋಕ್ಕಾಗಲ್ಲ. ಎಲ್ಲ ಕ್ಷಣಗಳು ಮಧುರ ನೆನಪುಗಳು, ಮಧುರ ನೆನಪುಗಳು ಎಲ್ಲ. ನಮ್ಮ ತಾಯಿಯವ್ರ ಜೊತೆ ಆಗಿರ್ಬೋದು, ನಮ್ಮ ತಂದೆಯವ್ರ ಜೊತೆ ಆಗಿರ್ಬೋದು, ನಮ್ಮ ತಾತವ್ರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಯಾವ ಕ್ಷಣಗಳು ಮರೆಯಂಗಿಲ್ಲ ಜೀವನದಲ್ಲಿ. ಆದರೂ ಎಲ್ಲೋ ಒಂದು ಕಡೆ ರಘುಪತಿಯವರು ಎಜುಕೇಷನ್ ಮಿನಿಸ್ಟರ್ ಆಗಿ ಅಷ್ಟೆಲ್ಲ ಹೆಸರು ಮಾಡಿದ್ರು, ಆಗಿನ ಒಂದು ಪ್ರಭಾವಿ ರಾಜಕಾರಣಿಯಾಗಿದ್ದರು, ಇಡೀ ದಕ್ಷಿಣ ಭಾರತನೇ ರಘುಪತಿ ಅಂದ ಕೂಡಲೇ ಇಲ್ಲೆಲ್ಲ ಸಲಹೆಗಳು ಮತ್ತು ಎಲ್ಲರೂ ಓಡಾಟ ಒಂದು ಸೇತುವೆ ಆಗಿದ್ದರು. ಫೋನಲ್ಲಿ ಒಂದೇ ಸಮಯದಲ್ಲಿ 3 ಜನ ಚೀಫ್ ಮಿನಿಸ್ಟರ್ಗಳ ಜೊತೆ ಮಾತಾಡೋದಷ್ಟು ಕೆಪಾಸಿಟಿ ಇದ್ದವರು ಇದ್ದವರಲ್ವಾ? ಕಾಲಕ್ರಮೇಣ ಯಾಕೋ ರಾಜಕೀಯದಿಂದ ಹಿಂದೆ ಸರಿತಾ ಬಂದರು ಯಾಕೆ? ಅವರು ಬಂದುಬಿಟ್ಟು ನಿಜ ಹೇಳಬೇಕಂದ್ರೆ ರಾಮಕೃಷ್ಣ ಹೆಗಡೆ ಅವರಂದರೆ ಅವ್ರಿಗೆ ಭಾಳ ಇಷ್ಟ ಆಯಿತು. ಅವ್ರ ಜೊತೆ ಲಾಸ್ಟ್ ತನಕ ಇದ್ದವರಂದರೆ ಯಾರನ್ನ ಇದಾರಂದರೆ ಅದು ನಮ್ಮ ತಾತ ಅವರೇ, ಅದರಲ್ಲಿ ಯಾವುದೇ ಕ್ವಶನ್ ಇಲ್ಲ. ಅವರು ವಿಧಿವರ್ಷ ಆದಮೇಲೆ ತಾತ ಅವ್ರಿಗೂ ರಾಜಕೀಯದ ಮೇಲೆ ಆಸಕ್ತಿ ಕಮ್ಮಿ ಆಯಿತು. ಆಮೇಲೆ ಇವತ್ತಿನ ಈ ದುಡ್ಡಿನ ರಾಜಕೀಯ ಇದೆಲ್ಲ ನನಗೆ ಬೇಕಾ, ನಾನು ಬಂದುಬಿಟ್ಟು ನೀಟ್ ಇಮೇಜಿಂದ ಬಂದವನು, ನನಗೆ ಬೇಡ. ಸೊ ಗೌರವವಾಗಿ ನಾನು ರಿಟೈರ್ಮೆಂಟ್ ತೊಗೊಂಡು ಆರಾಮಾಗಿರ್ತೀನಿ, ನನ್ನ ಹತ್ರ ಬಂದಿದ್ದ ಜನಕ್ಕೆ ನಾನು ಸೇವೆ ಮಾಡ್ತೀನಿ, ಸೇವೆ ಮಾಡಬೇಕಂದ್ರೆ ಪವರೇ ಬೇಕಾಗಿಲ್ಲ ಅನ್ನೋ ಅವ್ರ ಲೆಕ್ಕಾಚಾರ ಅದು. ಪ್ರತಾಪ್ ಸಿಂಹ ಅವ್ರ ಹತ್ರ ಏನು ದುಡ್ಡಿತ್ತು ಸರ್? ಜನ ಗೆಲ್ಸ್ಲಿಲ್ವಾ ಮೈಸೂರಲ್ಲಿ? ಇನ್ನೂ ಇದೆ. ಐ ಆಮ್ ನಾಟ್ ಟೆಲ್ಲಿಂಗ್ 100% ಇಟ್ಸ್ ಕರಪ್ಟೆಡ್, ಸಮ್ ಇಸ್ ಕರಪ್ಟೆಡ್, ಬಟ್ ದಟ್ ವಿಲ್ ಆಲ್ಸೋ ಬಿ ಚೇಂಜ್ ಬೈ ನರೇಂದ್ರ ಮೋದಿ ಜಿ. ಸೊ ಮೋದಿಯವ್ರ ಮೇಲೆ ನಿಮ್ಗೆ ಅಪಾರವಾದ ವಿಶ್ವಾಸ? ನಮಗೆ ಪ್ರಾಣ ಸರ್. 2019 ಲೋಕಸಭಾ ಚುನಾವಣೆಯಲ್ಲಿ 2024 ಅವರೇ ಬರ್ತಾರೆ. ಹೇಗೆ ಬರ್ತಾರೆ? ಅವ್ರು ಮಾಡ್ತಾ ಇರೋದು ಸ್ಕೀಮ್ಗಳಾಗಿರಲಿ ಎಲ್ಲ ಆಗಿರಲಿ, ಆಮೇಲೆ ಪಬ್ಲಿಕ್ ಅಲ್ಲಿ ಒಂದು ರೆವಲ್ಯೂಷನ್ ಆಗಿದೆ ಸರ್. ಎಲ್ಲರೂ ಬಂದ್ಬಿಟ್ಟು ಎಲ್ಲ ಒಂದ್ ಕಡೆ ಸರ್ವಾಧಿಕಾರಿ ಧೋರಣೆ ತಾಳ್ತಾ ಇದಾರೆ ಮೋದಿ ಅನ್ನೋ ಮಾತುಗಳು. ಒಂದೇ ಎಲ್ಲರೂ ಬಂದ್ಬಿಟ್ಟು ಫ್ಯಾಮಿಲಿನ ಡೆವಲಪ್ ಮಾಡ್ತಾ ಇದಾರೆ, ಅವ್ರವ್ರ ಫ್ಯಾಮಿಲಿನ ಮೋದಿ ಅವರು ಅವ್ರ ಕುಟುಂಬ ಡೆವಲಪ್ ಮಾಡ್ತಾ ಇದಾರೆ, ದೇಶನ ಡೆವಲಪ್ ಮಾಡ್ತಾ ಇದ್ದಾರೆ. ಡೆವಲಪ್ ಮಾಡಕ್ಕೆ ಯಾರು ಇಲ್ವಲ್ಲ. ಕಾರಣ ಏನು ಅಂದ್ರೆ ಮೋದಿಯವರು ಎಲ್ಲ ಒಂದ್ ಕಡೆ ಜನ ಹೇಳ್ತಿರ್ತಾರೆ ಫ್ಯಾಮಿಲಿನ ತೋರಿಸಿ ಮೋದಿ ಓಟ್ ತಗೊಳ್ತಾರೆ, ಆದ್ರೆ ಅವ್ರ ವರ್ತನೆಗಳಲ್ಲಿ ಮೋದಿ ಹಾಕೋ ಸೂಟು ಬೂಟುಗಳಾಗ್ಲಿ, ವಿದೇಶಿ ಪ್ರವಾಸಗಳಾಗ್ಲಿ, ಮತ್ತೆ ಅವರ ವರ್ತನೆಗಳಾಗ್ಲಿ, ಇವತ್ತು ಸರ್ವಾಧಿಕಾರಿಯಾಗಿ ಮೋದಿ ಕಾಣ್ತಾರೆ ಅಂತ ಜನ ಹೇಳ್ತಾರಪ್ಪ. ಸೂಟು ಬೂಟು ಇವೆಲ್ಲ ಬಂದ್ಬಿಟ್ಟು ಸುಮ್ ಸುಮ್ನೆ ಏನೇನೋ ಮಾತಾಡ್ಬಾರ್ದು. ಬಟ್ಟೆ ಚೆನ್ನಾಗಿ ಕಾಣಕ್ಕೆ ಯಾರು ಬೇಕಾದ್ರೇನು ಒಳ್ಳೆ ಬಟ್ಟೆ ಹಾಕೊಂತಾರೆ, ನೀವೂ ಹಾಕೊಂತೀರಾ, ನಾನೂ ಹಾಕೊಂತೀನಿ, ಇನ್ನೊಬ್ರು ಹಾಕೊಂತಾರೆ. ಉತ್ತರ ಪ್ರದೇಶದಲ್ಲಿ 330 ಸೀಟ್ ಕೊಡ್ಲಿಲ್ವಾ ಸರ್ ಬಿಜೆಪಿಗೆ? ರೀಸೆಂಟ್ ಆಗಿ ಅಲ್ವಾ ಆಗಿದ್ದು? ಅಲ್ಲಿನೂ ಈಗ ಏನು ಮಾಡೋರು ಇದೆಲ್ಲ ನೋಡ್ಬಿಟ್ಟು ನಮ್ಗೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು SP BSP ಕಾಂಗ್ರೆಸ್ ಒಂದಾಗಿದ್ದಾರೆ. ಆದ್ರೇನು ಜನರಲ್ ಎಲೆಕ್ಷನಲ್ಲಿ ಅಲ್ಲಿನ ಜನ ತಿರ್ಗಾ ಬಿಜೆಪಿಗೆ ವೋಟ್ ಹಾಕ್ತಾರೆ. ಅಭಿಷೇಕ್, ಎಲ್ಲೋ ಒಂದು ಕಡೆ ನೋಡಿ, ಹಳೆಯ ಸ್ನೇಹಿತರು ತಂದೆ ತಾಯಿ ಏನು ತಪ್ಪು ಮಾಡಿದ್ರು ಒಪ್ಕೊಳ್ತಾರೆ ಅಲ್ವಾ? ಆದರೆ ಹೊಸ ಸ್ನೇಹಿತರು ಹೊಸ ಜನ. ಈಗ BJP ಸಡನ್ನಾಗಿ ಅಲ್ಲಿ ಅಧಿಕಾರ ಗದ್ದುಗೆ ಹಿಡಿಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ 15 ವರ್ಷಗಳ ಹಿಂದೆ BJP ಸರ್ಕಾರ ಇತ್ತು ಅಲ್ಲಿ, ಕಲ್ಯಾಣ್ ಸಿಂಗ್ ಇದ್ರು ಅಲ್ಲಿ ರಾಜ್ಯಭಾರ ಮಾಡ್ತಿದ್ರು. ಇರಲಿ, ಅವಾಗ ಇತ್ತು BJP ರಾಜ್ಯಭಾರ ಮಾಡ್ತಲ್ಲಿ, ಸರ್ಕಾರ ನಡೆಸ್ತು, ತದನಂತರ ಹೋಗಿದ್ದು BJP ಬರಲಿಲ್ಲ. ಅಷ್ಟರಲ್ಲಿ ಇವರ ಆಡಳಿತಾವಧಿಯಲ್ಲಿ ಜನ ಬೇಸತ್ತಿದ್ರೋ ಏನೋ, ಮತ್ತೆ ಒಂದು BJP ಒಂದು ಅವಕಾಶ ಕೊಟ್ಟರು. ಆದರೆ ಮೋದಿ ಇದ್ದಂಥ ರಾಜ್ಯ ಗುಜರಾತಲ್ಲೇ ಮೋದಿ ಗೆಲ್ಲೋದಕ್ಕೆ ಭಾಳ ಪ್ರಯಾಸ ಪಡಬೇಕಾಯಿತು. ಸರ್, ಗುಜರಾತಲ್ಲಿನೂ ಗೆದ್ದಿದ್ದೀವಿ, 22 ವರ್ಷದಿಂದ ಗೆಲ್ತಾ ಬರ್ತಾ ಇದ್ದೀವಿ, ಈಗಲೂ ಗೆದ್ದಿದ್ದೀವಿ ಅಂದರೆ ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ಭಾಳ ಕಷ್ಟಪಡಬೇಕು. ಗುಜರಾತಲ್ಲಿ ಮಾಡಿದ ಕ್ಯಾಶ್ ಪಾಲಿಟಿಕ್ಸ್ ಏನು ಅಷ್ಟು ಇಷ್ಟ ಸರ್ ಈ ಕಾಂಗ್ರೆಸ್ ಅವರು? ಏನೇನು ಮಾಡಬೇಕೋ ಎಲ್ಲ ಮಾಡಿದ್ರು. ಆದರೆ ಗುಜರಾತಿನ ಜನ ನರೇಂದ್ರ ಮೋದಿ ಸಾಹೇಬ್ರ ಜೊತೆ ಇದ್ದರು. ಅದೇ ರೀತಿ ಇತ್ತೀಚೆಗೆ, ಯಾಕಂದ್ರೆ ಅವರು ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ, ಕಾಂಗ್ರೆಸ್ ಸಾಧ್ಯನೇ 100% ಆಗ್ಬಿಟ್ಟಿದೆ ಸರ್. ಇವತ್ತು ಕರ್ನಾಟಕದಲ್ಲಿ ಮುಂದಕ್ಕೆ ಏನಾಗ್ತದೆ ಗೊತ್ತಾ? ಕಾಂಗ್ರೆಸ್ ವಿಲ್ ಬಿಕಮ್ ಎ ಸಬ್ ರೀಜನಲ್ ಪಾರ್ಟಿ, ನಾಟ್ ಇವನ್ ಎ ರೀಜನಲ್ ಪಾರ್ಟಿ. ರಾಹುಲ್ ಗಾಂಧಿ ಹೇಳ್ತಾ ಇದಾರಲ್ಲ, ಕರ್ನಾಟಕದಿಂದಲೇ BJP ಮುಕ್ತ, ಮೋದಿ ಮುಕ್ತ ಮಾಡ್ತೀವಿ ನಾವು. ಗೊತ್ತಾಗತ್ತೆ ಅವ್ರಿಗೆ ಮುಂದಕ್ಕೆ ಯಾರು ಮುಕ್ತ ಆಗ್ತಾರೋ. ಹೇಗೆ ಅವ್ರ ಕ್ಷೇತ್ರಗಳಿಗೆ ಹೋಗೋಕ್ಕಾಗಲ್ಲ ಅವ್ರ MLA ನಾಲೆದಿಂದ. ಏನು ಆಗಿದ್ರೆ ಏನು ಯೋಜನೆಗಳು ಹಾಕೊಂಡಿದ್ದೀರಿ ಇಲ್ಲಿ ಬಂದ್ಬಿಟ್ಟು? ಆಂಧ್ರದಲ್ಲಿ ಏನಾಯ್ತು ಕಾಂಗ್ರೆಸ್ ಪಾರ್ಟಿ, ಆ ತರ ಕರ್ನಾಟಕದಲ್ಲಿನೂ ಆಗತ್ತೆ ನೋಡ್ತಾ ಇರಿ. ತಮಿಳ್ನಾಡಲ್ಲಿ ಏನಾಯ್ತು ಆ ತರ ಆಗತ್ತೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ನೋಡ್ತಾ ಇರಿ. ಸೊ ಈ ಪಾರ್ಟಿ ಕೂಡ ಹೆಚ್ಚಿಗೆ ದಿವಸಗಳಲ್ಲಿ
ಸರ್ಕಾರ ನಡೆಸೋಕೆ ಕಷ್ಟ ಪಡ್ತದೆ ಅಂತೀರ. ಇದು ಇರಲ್ಲ ಸರ್, ಇದು ಇಟ್ಸ್ ನಾಟ್ ಎ ಗೌರ್ಮೆಂಟ್ ಅಟ್ ಆಲ್. ವಿ ಶುಡ್ ನಾಟ್ ಕನ್ಸಿಡರ್ ದಿಸ್ ಆಸ್ ಎ ಗೌರ್ಮೆಂಟ್ ಅಟ್ ಆಲ್. ಜಾಸ್ತಿ ದಿನ ಇವರು ಆಡಳಿತ ಮಾಡಕ್ಕೂ ಆಗಲ್ಲ, ಡೈಲಿ ಕಿತ್ತಾಟಗಳೇ ಇರ್ತದೆ. ಒಟ್ಟಿನಲ್ಲಿ ಈ ಸರ್ಕಾರ ಸ್ಥಿರವಾದ ಸರ್ಕಾರ ಇರಲ್ಲ, ದೇ ಕಾಂಟ್ ಡು ಗುಡ್ ಗವರ್ನೆನ್ಸ್ ಆಲ್ಸೋ. ಕೊನೆಯದಾಗಿ ನಮ್ಮ ವೀಕ್ಷಕರು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ನಾನು ನಮ್ಮ ಭೀಮಾ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಭೀಮಾ ಟಿವಿ ಅವರು ಭಾಳ ಒಳ್ಳೆ ಚಾನಲ್ ಆಗಿ ಜನರ ಮುಂದಕ್ಕೆ ಬಂದಿದ್ದಾರೆ. ವಾಸ್ತವ ಸತ್ಯಾಂಶನ ನೀವು ಜನಕ್ಕೆ ತೋರಿಸ್ಬೇಕು ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಭಾಳ ಇಲ್ಲಿವರೆಗೂ ಭೀಮಾ ಟಿವಿಯವರೆಗೂ ಬಂದು ತಮ್ಮ ರಾಜಕೀಯ ಮತ್ತು ತಮ್ಮ ಜೀವನದ ಆರಂಭ ದಿವಸಗಳನ್ನು ಮತ್ತು ನಿಮ್ಮ ತಾತನವರ ರಾಜಕೀಯ ಜೀವನವನ್ನು ಮತ್ತೊಮ್ಮೆ ಇಲ್ಲಿ ನಮ್ಮ ಭೀಮಾ ಟಿವಿ ವೀಕ್ಷಕರ ಜೊತೆ ಹಂಚಿಕೊಂಡ್ರಿ. ಭೀಮಾ ಟಿವಿ ವೀಕ್ಷಕರ ಪರವಾಗಿ ಅಭಿಷೇಕ್ ಅವರೇ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಸಾಧನೆಯ ಹಾದಿಯಲ್ಲಿ ಅಭಿಷೇಕ್ ನಾಯ್ಡು ಅವರ ಮಾತುಗಳನ್ನು ಕೇಳಿದ್ರಲ್ಲ, ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ನೋಡ್ತಾ ಇರಿ ಭೀಮಾ ಟಿವಿ. ನಮಸ್ಕಾರ.